ಈ ಬಾರಿ ಇಲ್ಲೇ ಸ್ವರ್ಗ ಇಲ್ಲೇ ನರಕ ಎಂಬ ಹೊಸ ಅಧ್ಯಾಯ ಶುರುವಾಗಲಿದೆ ಅಂತ ಕಿಚ್ಚ ಸುದೀಪ್ ಪ್ರೆಸ್ ಮೀಟ್ನಲ್ಲಿ ಮಾತು ಶುರು ಮಾಡಿದ್ರು. ಹಾಗಾದ್ರೆ ಯಾರೆಲ್ಲ ಇತರ ಸ್ಪರ್ಧಿಗಳಿರ್ತಾರೆ, ಎಲ್ಲಿ ರಿವೀಲ್ ಆಗ್ತಾರೆ ಅನ್ನೋದ್ರ ಬಗ್ಗೆ ಕೂಡ ಒಂದು ಹಿಂಟ್ ಕೊಟ್ಟಿದ್ದಾರೆ. ಬಿಗ್ ಬಾಸ್ ಕನ್ನಡ ಸೀಸನ್ 11 ಪ್ರೆಸ್ ಮೀಟ್ ನಲ್ಲಿ ಒಂದಷ್ಟು ಕುತೂಹಲಕಾರಿ ವಿಚಾರಗಳನ್ನು ಹಂಚಿಕೊಂಡಿದ್ದು ಸ್ಪರ್ಧಿಗಳ ಬಗ್ಗೆ ಮಾಹಿತಿಯನ್ನ ಕೂಡ ಶೇರ್ ಮಾಡಿದ್ದಾರೆ. ಅಷ್ಟು ಮಾತ್ರವಲ್ಲ, ಹ್ಯಾಶ್ಟ್ಯಾಗ್ ಕೂಡ ರಿವೀಲ್ ಮಾಡಿದೆ ಟೀಮ್. ಈ ಬಾರಿ ಇಲ್ಲೇ ಸ್ವರ್ಗ ಇಲ್ಲೇ ನರಕ ಎಂಬ ಹೊಸ ಅಧ್ಯಾಯ ಶುರುವಾಗಲಿದೆ ಅಂತ ಕಿಚ್ಚ ಹೇಳಿದ್ದಾರೆ. ಬಿಗ್ ಬಾಸ್ ಇತಿಹಾಸದಲ್ಲೇ ಪ್ರಪ್ರಥಮ ಬಾರಿಗೆ ರಾಜಾರಾಣಿ ಫಿನಾಲೆಯಲ್ಲಿ ಸ್ಪರ್ಧಿಗಳು ರಿವೀಲ್ ಆಗ್ತಾರೆ. ಅದು ಕೂಡ ಕೆಲ ಸ್ಪರ್ಧಿಗಳು ಮಾತ್ರ ರಿವೀಲ್ ಆಗ್ತಾರೆ ಅಂತ ಆಯೋಜಕರು ಮಾಹಿತಿ ಹಂಚಿಕೊಂಡಿದ್ದಾರೆ. ಶನಿವಾರದಂದು ಕೆಲ ಸ್ಪರ್ಧಿಗಳು ಶೋ ಮುಂಚಿಗೆ ರಿವೀಲ್ ಆಗ್ತಾರೆ. ಮೊಟ್ಟ ಮೊದಲ ಬಾರಿಗೆ ವಿಭಿನ್ನ ರೀತಿಯಲ್ಲಿ ಸ್ಪರ್ಧಿಗಳ ಹೆಸರನ್ನ ರಿವೀಲ್ ಮಾಡಲಾಗ್ತಾ ಇದೆ. ಶೋ ಮುಂಚೆಯೇ ವೀಕ್ಷಕರ ವೋಟಿಂಗ್ ಮೂಲಕ ಕೆಲವು ಸ್ಪರ್ಧಿಗಳು ಮನೆಯೊಳಗೆ ಬರ್ತಾರೆ ಅಂತ ಕೂಡ ಟೀಮ್ ಹೇಳಿಕೊಂಡಿದೆ. ಇದೇ ವೇಳೆ ಬಿಗ್ ಬಾಸ್ ತಂಡದ ಪರಿಶ್ರಮ ಪ್ರತಿ ವರ್ಷದಂತೆ ಈ ವರ್ಷವೂ ಇರುತ್ತೆ. ಲಿಸ್ಟ್ ಕೂಡ ಜನರಿಗೆ ಇಷ್ಟವಾಗಬಹುದು ಅಂತ ಅಂದ್ಕೊಳ್ತೇನೆ. ಶೋ ಡಿಸೈನ್ ಮಾಡಬಹುದು, ಆದರೆ ಸೂತ್ರಧಾರ ತುಂಬಾ ಮುಖ್ಯ. ಕಿಚ್ಚ ಸುದೀಪ್ ಅವರ ನಿರೂಪಣೆಯಲ್ಲಿ ಸೀಸನ್ 11 ಶುರುವಾಗುತ್ತೆ ಅಂತ ಹೇಳಿಕೊಂಡಿದ್ದಾರೆ ಆಯೋಜಕರು. ಇನ್ನು ಬಿಗ್ ಬಾಸ್ ಶುರುವಾಗುವ ಮುಂಚೆ ಕಿಚ್ಚ ಸುದೀಪ್ ಹೆಸರಿನ ಹ್ಯಾಶ್ಟ್ಯಾಗ್ ಪ್ರೋಮೋಗಳಲ್ಲಿ ಇಲ್ಲದ ಕಾರಣ ಸುದೀಪ್ ಹೋಸ್ಟ್ ಮಾಡಿರೋದು ಡೌಟ್ ಅಂತ ಹೇಳಲಾಗ್ತಾ ಇತ್ತು. ಬಳಿಕ ಸುದೀಪ್ ಅವರೇ ನಿರೂಪಣೆ ಮಾಡೋದು ಅಂತ ಕನ್ಫರ್ಮ್ ಆಯಿತು. ಇದೀಗ ತಂಡ ಎರಡು ಹೊಸ ಹ್ಯಾಶ್ಟ್ಯಾಗ್ ಅನ್ನು ಬಿಡುಗಡೆ ಮಾಡಿದೆ. ಅದುವೇ ಹ್ಯಾಶ್ಟ್ಯಾಗ್ BBK11 ಮತ್ತು ಹ್ಯಾಶ್ಟ್ಯಾಗ್ ಹೊಸ ಅಧ್ಯಾಯ. ಕನ್ನಡ ಕಿರುತೆರೆಯ ಹ್ಯಾಂಡ್ಸಮ್ ಬಾಯ್ ಎಂದೇ ಹೆಸರಾದ ತ್ರಿವಿಕ್ರಮ್ ಪದ್ಮಾವತಿ ಧಾರಾವಾಹಿ ವೇಳೆ ರಾಜ್ಯದ ಮನೆ ಮಾತಾಗಿದ್ರು. ತ್ರಿವಿಕ್ರಮ್ ಸೇರಿದಂತೆ ಒಂದಷ್ಟು ಜನ ಸೆಲೆಬ್ರಿಟೀಸ್ ಬಿಗ್ ಬಾಸ್ ಮನೆ ಸೇರುವುದು ಕನ್ಫರ್ಮ್ ಆಗಿದೆ. ಹಾಗೆ ತ್ರಿವಿಕ್ರಮ್ ಬಿಟ್ಟಂತೆ ಇನ್ನು ಯಾರೆಲ್ಲ ಬಿಗ್ ಬಾಸ್ ಮನೆಗೆ ಹೋಗ್ತಾರೆ ಅನ್ನೋದ್ರ ಬಗ್ಗೆ ಮತ್ತೊಂದು ವಿಡಿಯೋದಲ್ಲಿ ನಿಮಗೆ ಕಂಪ್ಲೀಟ್ ಆದ ಮಾಹಿತಿಯನ್ನು ನಾನು ಶೇರ್ ಮಾಡ್ತೇನೆ.